ನಗರ ಪೊಲೀಸ್ ಠಾಣೆಯಲ್ಲಿ ಪಿಎಸ್ಐ ಕೃಷ್ಣವೇಣಿ ನೇತೃತ್ವದಲ್ಲಿ ಹೋಳಿ ಹಬ್ಬ ಹಾಗೂ ವೀರ್ ಸಾವರ್ಕರ್ ಅವರ ಮೂರ್ತಿ ಅನಾವರಣ ಕಾರ್ಯಕ್ರಮದ ನಿಮಿತ್ತವಾಗಿ ಇಳಕಲ್ ನಗರ ಪೊಲೀಸ್ ಠಾಣೆಯಲ್ಲಿ ನಗರದ ಹಿರಿಯರು ಯುವಕರು ವಿವಿಧ ಸಮುದಾಯದ ಮುಖಂಡರುಗಳ ನೇತೃತ್ವದಲ್ಲಿ ಶಾಂತಿ ಸಭೆ ನಡೆಸಿದರು. ಇದೇ ಸಂದರ್ಭದಲ್ಲಿ ನಗರದ ಹಿರಿಯರು ಯುವಕರು ಸಭೆಯಲ್ಲಿ ಮಾತನಾಡಿದರು. ಶಾಂತಿ ಸಭೆಯಲ್ಲಿ ನಗರ ಪಿಎಸ್ಐ ಕೃಷ್ಣವೇಣಿ ಮಾತನಾಡಿ, ಹೋಳಿ ಹಬ್ಬವನ್ನು ಶಾಂತಿಯುತವಾಗಿ ಸೌಹಾರ್ದಯುತವಾಗಿ ಆಚರಣೆ ಮಾಡಿ, ಅದೇ ರೀತಿ ವೀರ್ ಸಾವರ್ಕರ್ ಅವರ ಪುತ್ರಿ ಅನಾವರಣ ಹಾಗೂ ಶೋಭಾಯಾತ್ರೆಯನ್ನು ಶಾಂತಿಯುತವಾಗಿ ಆಚರಿಸಲು ಕರೆ ನೀಡಿದರು. ಶಿವಕುಮಾರ್ ಕೆಂಬಾವಿ, ಹಿರೇಮಠ, ಎನ್ಕೆಎಸ್ ಟಿವಿ 4, ಇಳಕಲ್. ನಮ್ಮ ಇಳಕಲ್ ನಗರಸಭೆಯ ಅಧ್ಯಕ್ಷರೇ, ಎಲ್ಲ ಅವರಿವರಿಂದ ಎಲ್ಲ ವೇದಿಕೆಯಲ್ಲಿ ಉಪಸ್ಥಿತರಂತ ಹಿರಿಯರೇ, ಮಾರ್ಗದರ್ಶಕರೇ ಹಾಗೂ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಎಲ್ಲ ನನ್ನ ಸಹೋದರರೇ, ಮಾರ್ಗದರ್ಶಕರೇ, ಪೊಲೀಸರ ಪರವಾಗಿ ಮತ್ತು ಸಾರ್ವಜನಿಕರ ಪರವಾಗಿ ನಿಂತು ಹೋರಾಡ್ತಕ್ಕಂಥ ಎಲ್ಲ ನನ್ನ ಆತ್ಮೀಯರೇ, ಸುದ್ದಿ ಮಾಧ್ಯಮದವರೇ ಹಾಗೂ ಪತ್ರಿಕಾ ಮಿತ್ರರೇ ಹಾಗೂ ಆಗಮಿಸಿದಂಥ ಸರ್ವರನ್ನು ಕೂಡ ನಾನು ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತಿಸ್ತಾ ಎರಡು ಮಾತುಗಳನ್ನು ಮಾತಾಡಲಿಕ್ಕೆ ಇಚ್ಛಿಸ್ತೇನೆ. ಬೇಗ ಕಾರ್ಯಕ್ರಮ ಆಗಬೇಕಾಗಿತ್ತು, ಸೊಳ್ಳೆ ಭಾಳ ನಮ್ಮ ಇಳಕಲ್ ನಗರದಲ್ಲಿ, ಎಲ್ರಿಗೂ ಸಮಸ್ಯೆ ಆಗತ್ತೆ ಅಂತ ಬೇಗ ಮುಗಿಸ್ತೇನೆ. ನಮ್ಮಲ್ಲಿರ್ತಕ್ಕಂಥ ಕಾಮ ಕ್ರೋಧ ಮದ ಲೋಭ ಮೋಹ ಮತ್ಸರಾದಿಗಳನ್ನು ಒಂದು ಮೂರ್ತ ಸ್ವರೂಪವಾಗಿ ಸುಟ್ಟಾಕುವಂಥದ್ದು ಕಾಮದಹನದ ಸಂದರ್ಭದಲ್ಲಿ ಕಾಮನನ್ನು ಸುಟ್ಟಾಕ್ತೀವಿ. ಅದ್ರ ಜೊತೆ ಜೊತೆಗೆ ನಮ್ಮಲ್ಲಿರ್ತಕ್ಕಂಥ ಕೆಟ್ಟದನ್ನು ಕೂಡ ನಾವು ಸುಟ್ಟಾಕ್ತೀವಿ. ನಮ್ಮ ಭಾರತ ದೇಶ ಒಂದು ಸಾಂಸ್ಕೃತಿಕವಾದಂತಹ ದೇಶ, ವಿಶ್ವದಾಗ ಹೆಸರು ಮಾಡೈತಿ ಅಂತೇಳಿ ಅಂದರೆ ನಮ್ಮ ಸಂಸ್ಕೃತಿ, ಸಂಪ್ರದಾಯ, ನಮ್ಮಲ್ಲಿರ್ತಕ್ಕಂಥ ವೀರರ ಒಂದು ಸ್ಮರಣಾರ್ಥ ಅಥವಾ ವೀರರ ಒಂದು ಬಲಿದಾನಗಳ ಮೂಲಕ ನಮ್ಮ ಭಾರತ ದೇಶ ಇನ್ನೂ ಹೆಮ್ಮೆ ಪಡುವ ಒಂದು ಜಗತ್ತಿನಾಗ ಶ್ರೇಷ್ಠ ಅನ್ನಿಸ್ಕೊಂಡಂಥ ನಾಡಾಗಿ ಬೆಳೆದು ಒಂದು ಹೆಮ್ಮರವಾಗಿ ನಿಂತದೆ. ಹಳೆ ಬೇರೆ ಇರಬೇಕು, ಹೊಸ ಚಿಗುರಿರಬೇಕು. ವೇದಿಕೆ ಮೇಲೆ ಇರುವಂಥ ಎಲ್ಲ ಮತ್ತು ವೇದಿಕೆ ಕಾರ್ಯಕ್ರಮಗಳಿಂದ ಎಲ್ಲ ಹಿರಿಯರ ಮಾರ್ಗದರ್ಶನ, ಅವರು ಯಾವ ರೀತಿ ಹೋಳಿ ಹಬ್ಬ ಆಚರಿಸ್ಕೊಂಡು ಬಂದಿದ್ದಾರೆ, ಯಾವ ತೆರನಾಗಿ ನಾವು ಇಳಕಲ್ ಜನ ಇದ್ದೀವಿ, ಹೇಗೆ ಮುಂದುವರಿಬೇಕನ್ನುವಂಥ ಅವರ ಮಾರ್ಗದರ್ಶನದೊಳಗೆ ನಾವೆಲ್ಲರೂ ಕೂಡಿಕೊಂಡು ಹೋಳಿ ಹಬ್ಬವನ್ನು ಆಚರಿಸಬೇಕು. ಹೋಳಿಯಲ್ಲಿ ನಾವು ಆಚರಿಸುವಂಥದ್ದು ಕಾಮನ ದಹನವನ್ನು, ನಮ್ಮಲ್ಲಿರ್ತಕ್ಕಂಥ ಕೆಟ್ಟದ್ದನ್ನು, ನಮ್ಮಲ್ಲಿರ್ತಕ್ಕಂಥ ಕೆಟ್ಟದಾದಂತಹ ಎಲ್ಲ ವಿಷಯ ವಸ್ತುಗಳನ್ನು ಅಥವಾ ನಾನು ಹೇಳಿದೆ ಕಾಮ ಕ್ರೋಧ ಮದ ಲೋಭ ಮೋಹ ಮತ್ಸರಾದಿಗಳನ್ನು ಸುಟ್ಟು ಹಾಕುವುದು ಸಾಂಕೇತಿಕವಾಗಿ ನಾವು ಕಾಮದಹನದ ಮೂಲಕ ಮಾಡಿದರೆ ನಮ್ಮ ಜೀವನ ಅನ್ನುವಂಥ ರಂಗು ರಂಗುಗಳಿಂದ ಕೂಡಿದ, ಬಣ್ಣಗಳಿಂದ ಕೂಡಿದ, ಹಲವಾರು ಬಣ್ಣಗಳು ಸೇರಿ ನಾವು ಹೇಗೆ ಕಾಮನ ಬುಲ್ಲನ್ನು ನೋಡ್ತೀವಿ, ಆಗ ಹಲವಾರು ವೈವಿಧ್ಯಮಯವಾಗಿರ್ತಕ್ಕಂಥ ಜನರೆಲ್ಲ ಸೇರಿ ವಿಭಿನ್ನತೆಯಲ್ಲಿ ಏಕತೆಯನ್ನು ಸಾರಿ ಐಕ್ಯತೆಯನ್ನು ಮರೆಯುವಂಥ ರಾಷ್ಟ್ರ ನಮ್ಮ ಭಾರತ ಅಂತ ತೋರಿಸ್ಲಿಕ್ಕೆ ಈ ಒಂದು ಹೋಳಿ ಹುಣ್ಣಿಮೆ ಸೂಕ್ತವಾದದ್ದು ಅಂದರೆ ತಪ್ಪಾಗಲಾರ್ದು ಅಂತ ಅನ್ನಿಸ್ತದೆ. ನಾವೆಲ್ಲರೂ ಬೇರೆ ತಾಯಿ ಮಕ್ಕಳಾದರೂ ಕೂಡ ಭಾರತಾಂಬೆಯ ಮಕ್ಕಳು ಅಂಥೇಳಿ ನಾವೆಲ್ಲ ಹೆಮ್ಮೆಯಿಂದ ಹೇಳ್ಕೊಳ್ಬೇಕು. ಈ ಭಾರತದಲ್ಲಿರ್ತಕ್ಕಂಥ ಸಂಸ್ಕೃತಿ ನಮ್ಮ ಎಲ್ಲರನ್ನ ಒಂದುಗೂಡಿಸ್ತದೆ, ನಾವೆಲ್ಲರೂ ಒಂದು ಅನ್ನುವಂತಹ ಭಾವನೆ ಇರ್ತದೆ. ಪರಶುರಾಮ ಒಂದು ಮಾತು ಹೇಳಿದರು, ನಾವು ದರ್ಗಾದೊಳಗೆ ಎಲ್ಲರೂ ಕೂಡ್ಕೊಂಡು ನಾವು ಉಡುಸನ್ನು ಆಚರಣೆ ಮಾಡಿದ್ವಿ ಅಂತೇಳಿ. ಬರೀ ಅದು ಒಂದೇ ಅಲ್ಲ, ದೊಡ್ಡ ತಲೆ ಬಿಸಿ ಇರ್ತದೆ, ಯಾಕಂದ್ರೆ ಮಗು ಮಲಗಬೇಕು, ನೀವು ಟನ್ ಅಂತ ಬಾರಿಸ್ಬೇಕು, ಮಗು ಹೇಳಬೇಕು. ಸೊ ಅದಕ್ಕೆ ಸ್ವಲ್ಪ ಎಲ್ಲ ನಮ್ಮ ಮಕ್ಕಳಿಗೆ ಅಥವಾ ನಮ್ಮ ಸಹೋದರಿಗೆ ಹೇಳೋಣ, ರಾತ್ರಿ 9 ಗಂಟೆಗೆ ಲಾಸ್ಟ್ ಅಂತ ಮೀಸಲು ಅಂತ ಮಾಡಿರಿ. ಒಂದು 10 ನಿಮಿಷ ಆ ಕಡೆಗೆ ಈ ಕಡೆ ಹೆಚ್ಚು ಕಡಿಮೆ ನಡೀತಿತ್ತು, ಬಟ್ ಭಾಳ 12-1 ಗಂಟೆದಾಗ ಬರ್ಸೋದು, 11 ಗಂಟೆದಾಗ ಬರ್ಸೋದು ಮಾಡಬೇಡ ಅಂತ ಹೇಳಿದ್ರಿ. ಇನ್ನು ಹಬ್ಬದ ವಿಷಯಕ್ಕೆ ಬಂದುಬಿಟ್ಟು ನಾವು ಹಬ್ಬ ಹೋಳಿ ಹುಣ್ಣಿಮೆ ಆಚರಿಸುವ ಹೊತ್ತಿನಾಗ ಬಣ್ಣ ಹಚ್ಚುವ ಹೊತ್ತಿನಾಗ ಎರಿಸುವ ಹೊತ್ತಿನಾಗ ಯಾರಿಗಾದ್ರೂ ಸಿಡಿಬೋದು, ಹೋಗೋರ್ಬೋದು, ನಮಾಜ್ ಹೋಗೋರ್ಗಿರ್ಬೋದು, ಬರೋರ್ಗಿರ್ಬೋದು, ವ್ಯಾಪಾರ ಮಾಡೋರ್ಗಿರ್ಬೋದು, ಅದು ಆಕಸ್ಮಿಕವಾದಂತಹ ಘಟನೆಗಳಾಗಿರ್ಬೋದು, ಉದ್ದೇಶಪೂರ್ವಕವಾಗಿ ಮಾಡಿದಂಥವಿದ್ರು ನೇರವಾಗಿ ನನ್ನನ್ನೇ ಕಾಂಟ್ಯಾಕ್ಟ್ ಮಾಡಿದರೆ ನಾನು ಅಲ್ಲಿ ಎಲ್ಲಿ ಸ್ಥಳ ಇದೆ ಅಲ್ಲಿಗೆ ಬರ್ತೀನಿ. ಯಾರೂ ಕೂಡ ಅನ್ಯತಃ ಭಾವಿಸ್ಬೇಡ್ರಿ, ಪ್ರೀತಿಯಿಂದ ಸಂತೋಷದಿಂದ ನಾವೆಲ್ಲರೂ ಹಚ್ಚಪ್ಪ ನಾನು ಹಚ್ತೇನೆ ಬಾ ಅನ್ನುವಂಥ ಉದಾರತೆ ಇರಲಿ ಮನಸ್ಸಿನಾಗ, ಉದಾರತೆ ಇರಲಿ, ನಾನು ಹಚ್ತೇನೆ ಬಾ ಅನ್ನುವಂಥ ಉದಾರತೆ ಇರಲಿ. ಅಂದರೆ ಎರಡನೇದು, ಇನ್ನೊಬ್ಬರ ಭಾವನೆಗಳಿಗೆ ನೋವಾಗಲಾರ್ದಂಗೆ ನಾವೆಲ್ಲವನ್ನು ಆಚರಿಸ್ಬೇಕು, ಸಂತೋಷವನ್ನು ಪಡಬೇಕು. ಇನ್ನೊಬ್ಬರಿಗೆ ದುಃಖ ಕೊಟ್ಟು ನಾವು ಸಂತೋಷ ಪಡೋದಲ್ಲ. ಅವರು ನಮಾಜ್ ಮಾಡೋಕ್ಕೆ ಹೋಗಕತ್ತಾರೆ ಅಥವಾ ಬೇರೆ ಯಾವುದೋ ಇಂಪಾರ್ಟೆಂಟ್ ಕೆಲಸಕ್ಕೆ ಹೋಗತ್ತಾರೆ, ನಾವು ನೋಡ್ಕೊಂಡು ಆಟ ಆಡೋಣ. ನಾವು ಬೇಕು ಅಂತ ಮಾಡೋದಲ್ಲ, ಅಥವಾ ಅಚಾತುರ್ಯವಾಗಿ ಆಗಿದ್ರೆ ಬೇಕು ಅಂತ ಮಾಡಿತ್ತಂದ್ರೆ ನಾವು ಅದಕ್ಕೆ ಶಿಕ್ಷೆಗಳಿರ್ಬೋದು. ಈಗ ನಾವು ಅನ್ನಂಗೆ ಗೊಜ್ಜಕ್ಕೆ ಹೋಗಿರ್ತೀನಿ, ಹಿಡಿಯಕ್ಕೆ ಹೋಗಿರ್ತೀನಿ, ಬೇರೆದವರಿಗೆ ಹೋಗಿ ಹಿಡಿಬೋದು. ಅಂಥ ಸಂದರ್ಭದಲ್ಲೂ ಕೂಡ ಯಾರಿದ್ದಾರೆ ಯಾರು ನೋಡಿಕೊಂಡು ನಾವು ಹಬ್ಬವನ್ನು ಆಚರಣೆ ಮಾಡೋಣ. ಆಮೇಲೆ ಎಲ್ಲರೂ ಪ್ರೀತಿಯಿಂದ ಕಾರ್ಯ
ಕಾರ್ಯಕ್ರಮಗಳನ್ನು ಭಾಗವಹಿಸೋಣ, ಹಬ್ಬನ ಆಚರಣೆ ಮಾಡಿ ನಾವೆಲ್ಲರೂ ಒಂದು. ಆಮೇಲೆ ಇಳಕಲ್ಲ ನಗರದ ಇತಿಹಾಸ ಏನದಲ್ಲ ಅದನ್ನು ಮುಂದೆ ಸಾರಿ ಹೇಳೋಣ. ಯಾಕಂದ್ರೆ ಮುರ್ತದ ಖಾದ್ರಿಯವರು ಅಡ್ಡಾಡಿರುವಂಥದ್ದು, ಮಹಾನ್ ತಪ್ಪಗಳು ನಡೆದಾಡುವ ದೇವರು ಅಡ್ಡಾಡಿರುವಂಥದ್ದು ಅಂತ ನಾವೇನು ಹೇಳ್ತೇವೆ, ಅದೊಂದು ಇತಿಹಾಸ ಅದ ಇಳಕಲ್ ನಗರಕ್ಕೆ. ಆ ಇತಿಹಾಸದ ಚ್ಯುತಿ ಬರ್ದಂಗೆ ನಾವೆಲ್ಲರೂ ಇರೋಣ. ಇಳಕಲ್ ಅಂದರೆ ಶಾಂತಿ ಸೌಹಾರ್ದತೆಗೆ ಸೌಹಾರ್ದತೆಯನ್ನು ಮೆರೆದಂಥ ನಾಡು ಅಂತೇನು ನಾವು ಕರಿತೀವಲ್ಲ, ಅದು ಭವಿಷ್ಯದಲ್ಲೂ ಕೂಡ ಇರಲಿ, ನಮ್ಮ ಮಕ್ಕಳಿಗೂ ಕೂಡ ಮಾದರಿಯಾಗಲಿ. ನಾವು ನಮ್ಮ ಮಕ್ಕಳನ್ನು ಒಳ್ಳೆಯ ಸತ್ಪ್ರಜೆಗಳನ್ನು ಮಾಡೋಣ, ಏಕತೆಯನ್ನು ಹುಟ್ಟಿಸುವಂತಹ ಕೆಲಸವನ್ನು ನಾವು ಮಾಡೋಣ ಅಂತ ಹೇಳೋಣ. ಮತ್ತು ಈ ಸಂದರ್ಭದಲ್ಲಿ ಅಂದರೆ ನಮ್ಮ ಹೋಳಿ ಹುಣ್ಣಿಮೆಯಲ್ಲಿ ಇರ್ಬೋದು ಅಥವಾ ವೀರ ಸಾವರ್ಕರ್ ಜಯಂತಿಯಲ್ಲಿ ಇರ್ಬೋದು, ಸಂಪೂರ್ಣವಾಗಿ ಬಂದೋಬಸ್ತ್ ನಾವು ಕೊಡ್ತೀವಿ, ಬಂದೋಬಸ್ತ್ ಮಾಡ್ತೀವಿ. ಅವತ್ತು ರಾತ್ರಿ 12 ಗಂಟೆಗೆ ಅವರು ಸ್ಮಶಾನಕ್ಕೆ ಹೋಗಿ ಬಡಿ ರಾತ್ರಿ ಏನು ಆಚರಣೆ ಮಾಡ್ತಾರೆ ಆ ಸಂದರ್ಭ. ಯಾಕಂದರೆ ಪ್ರೇಯರ್ ಅಂತಂದರೆ ಏಕಾಗ್ರತೆ, ನಮಸ್ಕಾರ ಮಾಡುವ ಹೊತ್ತಿನಾಗೂ ಕೂಡ ನಮಗೆ ಏಕಾಗ್ರತೆ ನೋಡಬೇಕಾಗ್ತದೆ. ಪ್ರೇಯರ್ ಮನೆಯಾಗ ಹೋಗುತ್ತಾರೆ ರಾತ್ರಿ 12 ಗಂಟೆಯಿಂದ 3 ಗಂಟೆ ಅವಧಿಯಲ್ಲಿ ಇರ್ಬೋದು ಅಥವಾ 4 ಗಂಟೆ ಅವಧಿಯಲ್ಲಿ ಇರ್ಬೋದು. ನಮ್ಮ ಮಕ್ಕಳಿಗೆ ಒಂಚೂರು ಬಾರಿಸೋದು ಜಗಿದಾಡೋದು ಸ್ವಲ್ಪ ಕಡಿಮೆ ಮಾಡೋಂತ ಹೇಳುವಂತೆ. ಸೊ ಅಂದರೆ ಎಲ್ಲರ ಭಾವನೆಗಳಿಗೂ ಕೂಡ ಬೆಲೆ ಕೊಡ್ತಾಗ್ತದೆ, ಎಲ್ಲರ ಮೌಲ್ಯಗಳನ್ನು ಕೂಡ ನಾವು ಬೆಳೆಸ್ತಾ ಆಗ್ತದೆ, ಮೌಲ್ಯಗಳನ್ನು ಬೆಳೆಸ್ತಾ ಇರ್ಬೋದು. ಇದು ಒಂದೇ ಉದ್ದೇಶ ಮತ್ತು ಇದು ಒಂದೇ ನಾವು ವಿಷಯಗಳನ್ನು ಎಲ್ರಿಗೂ ಹೇಳುವಂತಹ ಸಾರ ಅಂತ ಹೇಳಿ ಅಂದ್ಕೊಳ್ತೀನಿ. ಸೊ ಎಲ್ಲರೂ ಸೇರ್ಕೊಂಡಿರೋಣ, ಸೇರ್ಕೊಂಡು ಬೆಳೆಯೋಣ. ಹಾಗೂ ನಮ್ಮ ಪೊಲೀಸ್ ಇಲಾಖೆಯವರು ಕರೆದ ತಕ್ಷಣ ಎಲ್ಲರೂ ಬಂದುಬಿಡ್ತೀರಿ. ನಾವು ಸಣ್ಣವ್ರು ಕರೆದ್ರು ದೊಡ್ಡವ್ರು ಕರೆದ್ರು ಅದೇ ಭಾವನೆಗಳಿಗೆ ಕುಂದುಂಟು ಆಗುವಂಥ ಕೆಲಸಗಳನ್ನು ಯಾರೂ ಮಾಡಲಿಲ್ಲ. ಎಲ್ಲರೂ ಕೂಡ ಬರೀ ಬಾಹ್ಯ ಸ್ವರೂಪವಾಗಿ ತಿಳಿಸೋದಷ್ಟೇ ಅಲ್ಲದೆ ಆಂತರಿಕವಾಗಿ ನಾವೆಲ್ಲರೂ ಒಂದು ಅನ್ನುವಂಥದ್ದನ್ನು ಇಳಕಲ್ ನಗರ ಸಾರಿ ಸಾರಿ ಹೇಳ್ತದೆ, ಇನ್ನು ಮುಂದೆಯೂ ಕೂಡ ಅದು ಹೇಳೇ ಹೇಳ್ತದೆ ಅನ್ನುವಂಥ ನಂಬಿಕೆ. ಸಣ್ಣ ಪುಟ್ಟಂಥ ಇಲ್ಲಿ ಕಮ್ಯುನಿಕೇಷನ್ ಗ್ಯಾಪ್ಗಳಿರ್ಬೋದು, ಸಣ್ಣ ಪುಟ್ಟದಂಥ ಕಮ್ಯುನಿಕೇಷನ್ ಗ್ಯಾಪ್ಗಳಿರ್ಬೋದು ಅಥವಾ ಬೇರೆ ಯಾರ್ದೋ ಉದ್ದೇಶಕ್ಕಾಗಿ ಏನೇನೋ ಮಾಡೋಕ್ಕೆ ಹೋಗಿ ಏನೇನೋ ಆಗಿರ್ಬೋದು, ಬಟ್ ಇಲ್ಲಿರ್ತಕ್ಕಂಥ ಜನರ ಭಾವೈಕ್ಯತೆ 4 ಜನರಿಗೆ ಹೆಸರಾಗುವಂಥದ್ದು ಅಂತಂದು ತಪ್ಪಾಗಲಾರ್ದು ಅನ್ನಿಸ್ತದೆ. ಯಾಕಂದರೆ ಅಷ್ಟು ದೊಡ್ಡದಾದಂಥ ಉರುಸನ್ನು ಎಲ್ಲರೂ ಸೇರಿಕೊಂಡು ಆಚರಣೆ ಮಾಡಿದ್ರಿ, ಅಷ್ಟು ದೊಡ್ಡದಂಥ ಶಿವಾಜಿ ಜಯಂತಿಯನ್ನು ಯಾವುದೇ ಸಮಸ್ಯೆಗಳಾಗಲೂ ತೊಗೊಂಡು ಬಂದು ನಾವು ಸುಮಾರು 5-6 ಗಂಟೆಗಳ ಕಾಲ ಕಾರ್ಯಕ್ರಮಗಳನ್ನು ಮಾಡಿದ್ವಿ, ಸಮಸ್ಯೆಗಳಾಗಲಿಲ್ಲ. ಸೊ ಮೊನ್ನೆ ಯಾವುದೋ ಒಂದು ಮಗುವನ್ನ ಅಪಹರಣ ಮಾಡ್ಕೊಂಡು ಹೋಗಿದ್ದು, ಹುಡುಗಿನ ಅಪಹರಣ ಮಾಡ್ಕೊಂಡು ಹೋಗಿದ್ದಂಥ ಕಾರ್ಯಕ್ರಮಗಳನ್ನ ಮಾಡಿದ್ವಿ. ಅವಾಗೂ ಕೂಡ ಎಲ್ಲರೂ ನಾವೆಲ್ಲರೂ ಒಂದೇ ಅನ್ನುವಂತಹ ಭಾವನೆ ಎಲ್ಲರಲ್ಲಿತ್ತು ಕೂಡ. ಯಾರು ಯಾಕೆ ಇದನ್ನು ಮಾಡಿದ್ರಿ ಅಂತ ಕೇಳಲಿಲ್ಲ, ತಪ್ಪು ತಪ್ಪೇ ಅಂತ ಹೇಳಿದ್ರು, ಸರಿ ಸರಿ ಅಂತಲೇ ಹೇಳಿದರು. ಸೊ ಆ ವಿಷಯದಲ್ಲಿ ನೋಡಿದರೆ ನಿಜವಾದ ನಮ್ಗೆ ಇಳಕಲ್ ನಗರದ ಬಗ್ಗೆ ಹೆಮ್ಮೆ ಅನ್ನಿಸ್ತದೆ. ಇಳಕಲ್ ನಗರಕ್ಕೆ ಬರೋಕ್ಕಿಂತ ಮುಂಚೆ ಸಾಕಷ್ಟು ಮೈಂಡ್ ಕಾನ್ಸೆಪ್ಟ್ ಬೇರೆ ಬೇರೆ ತರನಾಗಿತ್ತು, ಬೇರೆ ಬೇರೆ ಜನ ಬೇರೆ ಬೇರೆ ತರನಾಗಿ ಹೇಳಿದರು, ಬಟ್ ಇಲ್ಲಿ ಅಷ್ಟು ಒಳ್ಳೆಯ ಮನಸ್ಸಿನ ಜನ ಮೋಸ್ಟ್ಲಿ ಎಲ್ಲೂ ಸಿಗಂಗಿಲ್ಲ ಅಂತ ಅನ್ನಿಸ್ತದೆ. ನಾನು ಇಷ್ಟು ಕಡೆ ಕೆಲಸ ಮಾಡ್ಕೊಂಡಿದ್ದೀನಿ, ಪ್ರೋತ್ಸಾಹವನ್ನು ನೀಡುವಂಥ ಜನ ಇಲ್ಲಿ ಬೆರೆಯುವಂಥ ಜನ, ಅವರು ವಯಸ್ಸಿನಲ್ಲಿ ಸಣ್ಣವರು ಇರಲಿ ದೊಡ್ಡವರು ಇರಲಿ, ಬಂದು ಭೇಟಿಯಾಗುವಂತಹ ಗುಣ ಇರ್ಬೋದು, ಹೇಳಿದ್ರೆ ಅರ್ಥ ಮಾಡ್ಕೊಳ್ಳುವಂಥ ಗುಣ ಇರ್ಬೋದು, ಅಥವಾ ತಮ್ಮ ಇಚ್ಛಿತ ವಿಷಯಗಳನ್ನು ಓಪನ್ ಆಗಿ ನೀವು ನಮಗೆ ಹೇಳೋದಿರ್ಬೋದು, ನಾವು ಹಿಂಗೆ ಮಾಡ್ತೀವಿ, ಹಿಂಗೆ ಮಾಡೋರಿದ್ದೀವಿ, ಹಿಂಗೆ ಹೋಗಾಕಿದ್ದೀವಿ ಅಂತೇಳಿ, ಯಾವುದೇ ಮುಚ್ಚುಮರೆಗಳಿಲ್ಲದೆ ಯಾವುದೇ ಭೇದ ಭಾವಗಳಲ್ಲಿ ಎಲ್ಲರೂ ಒಂದು ಅನ್ನುವಂಥದ್ದನ್ನು ಸಾರ್ಕೊಂಬಂದಿದ್ದೀರಿ. ಅದು ನಮ್ಮ ಇಲ್ಲಿ ನಮ್ಮ ಮಹಾನ್ ತಪ್ಪಗಳವರು ನಡೆದಾಡಿರುವಂಥ ಜಾಗ ಅಥವಾ ನಮ್ಮ ಮುರ್ತುಜ ಇವರು ಖಾದ್ರಿಯವರು ಓಡಾಡಿದಂತಹ ನೆಲ ಇರ್ಬೋದು, ಆ ಭಾವೈಕ್ಯತೆ ಇಲ್ಲಿ ಮೊದಲಿನಿಂದಲೂ ಕೂಡ ಬೆರೆತುಕೊಂಡ್ಬಿಟ್ಟದ. ಆ ಭಾವೈಕ್ಯತೆ ಇಲ್ಲಿ ಅಷ್ಟೊಂದು ಚೆನ್ನಾಗಿ ಹಾಸು ಹೊಕ್ಕಾಗೈತಿ. ಸೊ ಈ ಭಾವೈಕ್ಯತೆಯಿಂದ ನಾವೆಲ್ಲರೂ ಮುಂಬರುವಂತಹ ನಮ್ಮ ವೀರ ಸಾವರ್ಕರರ ಮೆರವಣಿಗೆ ಇರ್ಬೋದು ಅಥವಾ ನಮ್ಮ ಹೋಳಿ ಹುಣ್ಣಿಮೆ ಇರ್ಬೋದು ಅತ್ಯಂತ ಸೊಗಸಾಗಿ ನಾವೆಲ್ಲ ಆಟ ಆಡೋಣ. ನಮ್ಮ ನಮ್ಮ ಮನೆಯಲ್ಲಿ ನಮ್ಮ ನಮ್ಮ ಮಕ್ಕಳಿಗೆ ನಾವೇ ಹೇಳ್ಬಿಡೋಣ, ಇನ್ನೊಬ್ಬರಿಗೆ ತೊಂದರೆ ಆಗೋದು ಬೇಡ. SSLC ಎಕ್ಸಾಮ್ ಬರಕೈತಿ, ಆ ಎಕ್ಸಾಮಿಗೆ ಮಕ್ಕಳಿಗೆ ತೊಂದರೆ ಆಗಬಾರ್ದು, ಹಲಗಿ ಹೊಡೆಯೋದನ್ನು ಸ್ವಲ್ಪ ಕಡಿಮೆ ಮಾಡೋಂಥೇಳಿ ನಾವೇ ನಮ್ಮ ಮಕ್ಕಳಿಗೆ ತಿಳಿಸೋಣ. ಬೇರೆ ನಾವು ಬಂದು ಇನ್ನೊಬ್ಬರ ಕಡೆಯಿಂದ ತಿಳಿಸ್ಕೊಳ್ಳೋದಕ್ಕಿಂತ ನಮ್ಮ ಮಕ್ಕಳಿಗೆ ನಾವು ಇನ್ನೊಬ್ಬರು ಒಳಿತನ್ನು ನಾವೇ ಬಯಸೋಣ. ಸೊ ನಮ್ಮ ಮಕ್ಕಳಿಗೆ ನಾವೇ ತಿಳಿಸೋಣ, ಜಾಸ್ತಿ ಬಾರಿಸೋದು ಬೇಡ ಅಂತೇಳಿ. ಇದಕ್ಕೆ ಮಿಗಿಲಾಗೂ ಕೂಡ ನಾವು ರೌಂಡ್ಸಲ್ಲಿ ಇರ್ತೀವಿ, ನಾವು ತಿಳಿಸಿ ಹೇಳ್ತೀವಿ ಜಾಸ್ತಿ ಇನ್ನೊಬ್ಬರಿಗೆ. ಯಾಕಂದ್ರೆ ಸುಮಾರು ನನಗೆ ಫೋನ್ ಬರಕತ್ತಿದ್ವು, ಈಗ 8 ದಿವಸದಿಂದ ವಯಸ್ಸದವರದಾರ, ಸಣ್ಣ ಮಕ್ಕಳದಾರ, ಹಾರ್ಟ್ ಪೇಷಂಟ್ಸ್ ಅದಾರ, ಬಾರಿಸ್ಬೇಡ್ರಿ ನಮ್ಗೆ ತೊಂದರೆ ಕೊಡ್ತೀನಿ. ಸೊ ಎಲ್ಲರೂ ಸೇರ್ಕೊಂಡಿರೋಣ, ಸೇರ್ಕೊಂಡು ಬೆಳೆಯೋಣ. ಹಾಗೂ ನಮ್ಮ ಪೊಲೀಸ್ ಇಲಾಖೆಯವರು ಕರೆದ ತಕ್ಷಣ ಎಲ್ಲರೂ ಬಂದುಬಿಡ್ತೀರಿ. ನಾವು ಸಣ್ಣವ್ರು ಕರೆದ್ರು ದೊಡ್ಡವ್ರು ಕರೆದ್ರು ನಮ್ಮ ಪೊಲೀಸರು ಕರೆದ್ರು PSA ಕರೆದ್ರು ಅಂತ ಹೋಗಂಗಿಲ್ಲ. ಪೊಲೀಸ್ ಇಲಾಖೆಯ ಮೇಲೆ ಅಷ್ಟೊಂದು ನಂಬಿಕೆ ನಿಮಗೈತಿ, ಆ ನಂಬಿಕೆ ಮೂಲಕ ನಮ್ಮ ನಗರಸಭೆ ಅಧ್ಯಕ್ಷರ ಓರ್ಕೊಂಬಂದ್ಬಿಡ್ತಾರೆ. ಅವರು ನಮ್ಗೆ ಆ್ಯಕ್ಚುಲಿ ಮಾರ್ಗದರ್ಶಕರು, ಅವ್ರು ನೋಡಿ ನಾವು ಕಲ್ಕೊಳ್ಬೇಕು. ಏನು ಹೇಳ್ತಾರೆ ಅದಕ್ಕೆ, ಬೇಸರ ಇಲ್ಲದ ಚಟುವಟಿಕೆ ಅವ್ರದ್ದು, ಚಾಚಾ ಅವ್ರದ್ದು. ವಯಸ್ಸಾದರೂ ಕೂಡ ನಾವು ವಯಸ್ಸಂತ ಎಲ್ಲರೂ ಹೇಳೋಣ, ಇನ್ನೂ ಸಹ ಯುವಕರು. ಸೊ ಅಷ್ಟು ಇದ್ರೂ ಕೂಡ ಅವರಾಗಲಿ ಅಥವಾ ನಮ್ಮ ಅಂಕಲ್ ಆಗಲಿ, ನಮ್ಮ ಪತ್ರಕರ್ತರು ಇವರಾಗಲಿ ಅಂಕಲ್ ಆಗಲಿ, ಸೊ ಎಲ್ಲರೂ
ನಾವು ಎಲ್ಲರೂ ನೀವು ಬರೋ ಹುಮ್ಮಸ್ ನೋಡಿದ್ರು ಅಂದರೆ ನಮ್ಮ ಉದಾರಿಗೆ ನಮ್ಮ ಪರಶುವಣ್ಣನಂಥವ್ರಿಗೆ ಮತ್ತು ಅವ್ರಿಗೆ ಅವ್ರ ಜೊತೆಗಿರುವಂಥವ್ರೆ ತಿಳ್ಕೊಬೇಕು, ಅವ್ರು ಅಷ್ಟು ಫಾಸ್ಟ್ ಬರ್ತಾರೆ ನಾವು ಇನ್ನೂ ಕರ್ಕೊಂಡ್ಬರ್ಬೇಕು ಹುಡುಗರು ಅಂತ ಹೇಳಿ. ಸೊ ಇಂಪಾರ್ಟೆಂಟ್ ಅವ್ರನ್ನೆಲ್ಲ ನೋಡಿ ನಾವು ಕಲಿಯುವಂಥದ್ದದ ಅವರ ಮಾರ್ಗದರ್ಶನದಲ್ಲಿ ಇಳಕಲ್ ನಗರವನ್ನು ಇನ್ನೂ ನಾವು ಮುಂದೆ ತೊಗೊಂಡು ಹೋಗೋಣ. ಸಾಕಷ್ಟು ನಡೆಯುವಂಥ ಮನುಷ್ಯ ಎಡುವುದು ಸಹಜ, ನಾನು ಪದೇ ಪದೇ ಹೇಳ್ತಾ ಇರ್ತೇನೆ. ಯಾವುದೇ ಸಂದರ್ಭದಲ್ಲಿ ಇಳಕಲ್ ನಗರದ ಅಭಿವೃದ್ಧಿಗೋಸ್ಕರ, ಇಳಕಲ್ ನಗರದಲ್ಲಿರ್ತಕ್ಕಂಥ ಜನರಿಗೋಸ್ಕರ ಸದಾಕಾಲ ಸೇವೆಗೆ ನಾನು ಸಿದ್ಧ ಇದ್ದೀನಿ. ನೀವು ಯಾವಾಗೂ ನಮ್ಗೆ ಫೋನ್ ಮಾಡ್ಬೋದು, ಯಾವಾಗೂ ಕರಿಬೋದು. ಏನೇ ತಪ್ಪುಗಳಾದ್ರೆ, ಮಿಸ್ಟೇಕ್ಸ್ ಆದರೆ ಓಪನ್ ಟು ಒನ್ ಆ್ಯಂಡ್ ಆಲ್, ಎಲ್ರಿಗೂ ನನ್ನ ಸ್ವಾಗತ. ನೀವು ನನಗೆ ಬಂದು ಇದು ಯಾಕೋ ತಪ್ಪು ಮಾಡ್ಲಿಕ್ಕೆ ಇದು ರಾಂಗ್ ಡೈರೆಕ್ಷನ್ಗೆ ಹೊಂಟೈತಿ ಅಂತೇಳಿ ನೀವು ನನಗೆ ಹೇಳಿ ಸಣ್ಣ ಒಂದು ದಾರಿಯೊಳಗೆ ಅಂದ್ರೆ ಸರಿ ದಾರಿಯೊಳಗೆ ಕರ್ಕೊಂಡು ಹೋಗುವಂಥ ಜವಾಬ್ದಾರಿ ಕೂಡ ನಿಮ್ಮೆಲ್ಲದ. ಉದ್ದೇಶ ಒಂದು ಒಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡುವಂಥದ್ದು, ಅದಕ್ಕೆಲ್ಲ ತಾವು ಸಹಾಯ ಸಹಕಾರವನ್ನು ನೀಡ್ತೀರಿ ಅಂತೇಳಿ ಅಂದ್ಕೊಂಡು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕೆ ನಾನು ಇಲಾಖೆಯ ಪರವಾಗಿ, ನನ್ನ ಹಿರಿಯ ಹಿರಿಯ ಅಧಿಕಾರಿಗಳ ಪರವಾಗಿ ಹಾಗೂ ವೈಯಕ್ತಿಕವಾಗಿ ತುಂಬ ಧನ್ಯವಾದಗಳನ್ನ ಅರ್ಪಿಸೋದ್ರ ಜೊತೆಗೆ ಅಡ್ವಾನ್ಸ್ ಆಗಿ ಎಲ್ಲರೂ ಕೂಡ ಹೋಳಿ ಹಬ್ಬದ ಹಾಗೂ ರಂಗಪಂಚಮಿಯ ಶುಭಾಶಯಗಳು. ವೀರ ಸಾವರ್ಕರ್ ಜಯಂತಿಯನ್ನು ಅತ್ಯಂತ ಶಾಂತಿಯುತವಾಗಿ ನಾವೆಲ್ಲರೂ ಸೇರಿ ಆಚರಣೆ ಮಾಡೋಣ. ಹೋಳಿ ಹಬ್ಬವನ್ನು ಅತ್ಯಂತ ಶಾಂತಿಯುತವಾಗಿ ಸೌಹಾರ್ದಯುತವಾಗಿ ಆಚರಣೆಯನ್ನು ಮಾಡೋಣ. ಬಡೇರಾತನು ಕೂಡ ಅಷ್ಟೇ ಪ್ರೀತಿಯಿಂದ ನಾವೆಲ್ಲರೂ ಆಚರಣೆ ಮಾಡಿ ಆಯಾ ದೈವಿಕ ನಂಬಿಕೆಗಳನ್ನು ಎಲ್ಲರೂ ಕೂಡ ಗೌರವಿಸೋಣ ಅಂತ ಹೇಳಿ ಎರಡು ಮಾತುಗಳನ್ನು ಮುಗಿಸ್ತೇನೆ. ಎಲ್ರಿಗೂ ಧನ್ಯವಾದಗಳು.